All our students, advanced corporate accounting अंडे, okay ना? Mergers and acquisition अंडे, 2018 के वन क्वेश्चन में थे, इधर ले याव इतनी साल मारो तो, अतः नो आना. The following is the balance sheet of, look at the problem. The following is the balance sheet of A Company Limited as on 31st March 2018. Share capital shares of rupees 10 each. Credit of 60,000, bank overdraft 40,000, land, building, machinery, furniture, debtors, stock and cash at bank. The above company was liquidated and all assets and liabilities were sold to company B. So, all assets mate all liabilities so A company to yaar marad bidare B company ke maridare. For a total purchase consideration of rupees 4 lakhs which was to be paid in cash 1 lakh rupees and 20,000 shares of 10 each at a premium of 5 per share anta heltidare. Hagadre 5 per share alli kodta idre 20,000 into 15 anta helidre 3 lakhs agutte 1 lakh rupees cash ottu 4 lakh rupees PC clear aayitu. Neevu PC maado avashyakate illa. Artha aagtidya? Ella avane kodibittidane. Idanna lump sum method anta helti. Pass opening journal entries in the books of B Company Limited, assuming that 20,000 realization expenses were paid by purchasing company. See, who is purchasing, who is selling? See, A company is selling to B company. So, A company avaratra irthakkanta ella assets na liabilities na B company ke sale madidare. ಆ ಅಸೆಟ್ಸ್ ಲಯಬಿಲಿಟಿ ಪರ್ಚೇಸ್ ಮಾಡಿರೋದಕ್ಕೆ ಬಿ ಕಂಪನಿ 4 ಲ್ಯಾಕ್ ರುಪೀಸ್ ಅಷ್ಟು ಪರ್ಚೇಸ್ ಕನ್ಸಿಡರೇಷನ್ ಕೊಡ್ತಾ ಇದ್ದಾರೆ. ಕರೆಕ್ಟಾ? ಈಗ ನಾನು ನಿಮ್ಗೆ ಜಸ್ಟ್ ಇಲ್ಲಿ ಡಿಸ್ಚಾರ್ಜ್ ಆಫ್ ಪಿಸಿ ಪಾರ್ಟ್ ಮಾತ್ರ ತೋರಿಸ್ತೀನಿ, ಓಕೆನಾ? ಇದೇನ್ ಮಾಡೋ ಅವಶ್ಯಕತೆ ಇಲ್ಲ, ಆದ್ರೂ ತೋರಿಸ್ತೀನಿ. ಡಿಸ್ಚಾರ್ಜ್ ಆಫ್ ಪಿಸಿ ನಲ್ಲಿ ನೋಡಿ, ಕ್ಯಾಶ್ ಈಸ್ ದೇ ಆರ್ ಪೇಯಿಂಗ್ 1 ಲ್ಯಾಕ್ ರುಪೀಸ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಿ, 2 ಲ್ಯಾಕ್ ಈಕ್ವಿಟಿ ಶೇರ್ಸ್, ಹೌದಾ? 2 ಲ್ಯಾಕ್ 20,000 ಈಕ್ವಿಟಿ ಶೇರ್ಸ್, 10 + 5 10 ರುಪೀಸ್ ಫೇಸ್ ವ್ಯಾಲ್ಯೂ, 5 ರುಪೀಸ್ ಪ್ರೀಮಿಯಂ, 15 ರುಪೀಸ್ ಅಲ್ಲಿ ಕೊಡ್ತಾ ಇದ್ರೆ, ಸೊ ದೇರ್ ಫೋರ್ ಹೌ ಮಚ್ ದೇ ಆರ್ ಗೆಟಿಂಗ್, ದೇ ಆರ್ ಪೇಯಿಂಗ್ 4 ಲ್ಯಾಕ್ ರುಪೀಸ್, ಹೌದಾ? ಇದನ್ನೇ ಟೋಟಲ್ ಪಿಸಿ ಅಂತ ಕರಿತೀವಿ. ಯಾಕೆಂದ್ರೆ ಆಲ್ರೆಡಿ ಅವ್ನು ಕೊಟ್ಬಿಟ್ಟಿದ್ದಾನೆ, ಪಿಸಿ ಕೊಟ್ಟಿದ್ದಾನೆ. ಆದ್ರೆ ನಾವು ಮಾಡಬೇಕಾಗಿರೋದು ಏನಪ್ಪ ಅಂದ್ರೆ ಜರ್ನಲ್ ಎಂಟ್ರೀಸ್ ಮಾಡಬೇಕು. ನೋಡಿ ಇಲ್ಲಿ ಬರೀರಿ ಏನಂತ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಕಂಪನಿ. ಯಾರಿದು ಬಿ ಲಿಮಿಟೆಡ್? ಪರ್ಚೇಸಿಂಗ್ ಕಂಪನಿ. ಅರ್ಥ ಆಗ್ತಿದ್ಯಾ? ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವರು. ಈಗ ಬಿ ಕಂಪನಿ ಪರ್ಚೇಸ್ ಮಾಡುತ್ತೆ, ಈ ಪರ್ಚೇಸ್ ಕನ್ಸಿಡರೇಷನ್ ಯಾರು ಕೊಡಬೇಕು? ಎ ಕಂಪನಿ ಕೊಡಬೇಕು. ಕರೆಕ್ಟಾ? ಹಾಗಾದ್ರೆ ನಾವು ಪರ್ಟಿಕ್ಯುಲರ್ಸ್, ಓಕೆನಾ, ಲೆಡ್ಜರ್ ಫೋಲಿಯೋ, ಡೆಬಿಟ್ ಮತ್ತೆ ಕ್ರೆಡಿಟ್, ಈ ತರ ಜರ್ನಲ್ ಎಂಟ್ರೀಸ್ ಗೆ ರೂಲ್ ಹಾಕೋಬೇಕು. ಫಸ್ಟ್ ಜರ್ನಲ್ ಎಂಟ್ರಿ ಏನಪ್ಪಾ ಅಂತಂದ್ರೆ, ಬಿಸ್ನೆಸ್ ಪರ್ಚೇಸ್ ಮಾಡ್ತಾ ಇದ್ರು ಯಾರು? ಬಿ ಕಂಪನಿ ಮಾಡ್ತಾ ಇದ್ದಾರೆ. ಕರೆಕ್ಟಾ? ಎಷ್ಟಕ್ಕೆ ಮಾಡ್ತಾ ಇದಾರೆ ಪರ್ಚೇಸ್? 4 ಲ್ಯಾಕ್ ರುಪೀಸ್ ಮಾಡ್ತಾ ಇದ್ದಾರೆ. ಇದು ಯಾರು ಕೊಡಬೇಕು? ಎ ಕಂಪನಿ ಕೊಡಬೇಕು. ಕರೆಕ್ಟಾ? ಹಾಗಾದ್ರೆ ನಾವು ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಎಷ್ಟು ಕೊಡಬೇಕು? 4 ಲ್ಯಾಕ್ ರುಪೀಸ್ ಕೊಡಬೇಕು. ಕರೆಕ್ಟಾ? ಹಾಗಾದ್ರೆ ಫಸ್ಟ್ ಜರ್ನಲ್ ಎಂಟ್ರಿಗೆ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್ ಏನಂತ ಬರೀತೀವಿ? ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್, ದಿಸ್ ಈಸ್ ದ ಫಸ್ಟ್ ಜರ್ನಲ್ ಎಂಟ್ರಿ, ಓಕೆನಾ? ಸೆಕೆಂಡ್ ಜರ್ನಲ್ ಎಂಟ್ರಿ ಈಸಿಯಾಗಿ ತೋರಿಸ್ತೀನಿ. ಈ ಲಿಕ್ವಿಡೇಟರ್ ಎಷ್ಟು ಕೊಡಬೇಕಾಗಿದೆ? ಎ ಕಂಪನಿಯವ್ರಿಗೆ 4 ಲ್ಯಾಕ್ಸ್ ಕೊಡಬೇಕಾಗಿದೆ. ಆ 4 ಲ್ಯಾಕ್ಸ್ ಅಲ್ಲಿ ಏನೇನ್ ಕೊಡ್ತಾ ಇದೀವಿ? ಕ್ಯಾಶ್ 1 ಲ್ಯಾಕ್ ರುಪೀಸ್, ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ತಾ ಇದೀವಿ? 4 ಲ್ಯಾಕ್ ರುಪೀಸ್, 3 ಲ್ಯಾಕ್ ರುಪೀಸ್. ಕರೆಕ್ಟಾ? ಹಾಗಾದ್ರೆ ನಾವು ಈ ಲಿಕ್ವಿಡೇಟರ್ ಕ್ರೆಡಿಟ್ ಮಾಡಿದೀವಲ್ವಾ, ಈಗ ಡೆಬಿಟ್ ಮಾಡ. ಏನಂತ? ಲಿಕ್ವಿಡೇಟರ್ಸ್ ಆಫ್ ಎ ಲಿಮಿಟೆಡ್ ಡೆಬಿಟ್, 4 ಲ್ಯಾಕ್ ರುಪೀಸ್ ಕೊಡಬೇಕು. ಕರೆಕ್ಟಾ? ಕೊಟ್ರೆ ನಮ್ಮಿಂದ ಏನೇನ್ ಹೋಗ್ತಾ ಇದೆ? ಕ್ಯಾಶ್ ಎಷ್ಟು ಹೋಗ್ತಾ ಇದೆ? 1 ಲ್ಯಾಕ್ ರುಪೀಸ್ ಕ್ಯಾಶ್ ಹೋಗ್ತಾ ಇದೆ. ಕರೆಕ್ಟಾ? ಹಾಗೆ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಒಂದು ಶೇರ್ ಬೆಲೆ 10 ರೂಪಾಯಿ ತಾನೇ ಇರೋದು, 10 ರೂಪಾಯಿ ಎಷ್ಟಾಯ್ತು? 2 ಲಕ್ಷ ಆಯ್ತು.
ಕರೆಕ್ಟ್ ಯೆಸ್ ಆರ್ ನೋ ಯೆಸ್ ಸರ್ ಪ್ರೀಮಿಯಂ ಅಲ್ಲಿ ಎಷ್ಟು ಕೊಡ್ತಾ ಇದ್ರೆ 5 ರೂಪಾಯಿ ಕೊಡ್ತಾ ಇದ್ರೆ ಕರೆಕ್ಟ್ ಶೇರ್ ಪ್ರೀಮಿಯಂ 20000 ಇಂಟು 5 ರೂಪೀಸ್ ಟೋಟಲ್ ಎಷ್ಟು ಆಯ್ತು 1 ಲಕ್ಷ ಅಲ್ಲಿಗೆ ಟೋಟಲ್ ಎಷ್ಟು ಕೊಟ್ಟಂಗ ಆಯ್ತು 4 ಲಕ್ಷ ಕೊಟ್ಟಂಗ ಆಯ್ತು ಕರೆಕ್ಟ್ ಸೊ ಬೀಯಿಂಗ್ ನರೇಷನ್ ಬೀಯಿಂಗ್ ಏನಂತ ಹೇಳ್ತೀವಿ ಪಿಸಿ ಪೇಡ್ ಏನಂತ ಹೇಳ್ತೀವಿ ಬೀಯಿಂಗ್ ಪರ್ಚೇಸ್ ಕನ್ಸಿಡರೇಷನ್ ಪೇಮೆಂಟ್ ಮಾಡ್ಬಿಡಿದ್ವಿ ಇನ್ನ ಮೂರನೇ ಜರ್ನಲ್ ಎಂಟ್ರಿ ನೋಡೋಣ ಮೂರನೇ ಜರ್ನಲ್ ಎಂಟ್ರಿ ಇದ್ದಲ್ಲಿ ಒಂದು ನಿಮಿಷ ಕೇಳಿಸ್ಕೊಳ್ಬೇಕು ಕ್ಲೀನ್ ಆಗಿ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಂಡ್ರೆ ನಿಮಗೆಲ್ಲ ಒಳ್ಳೆ ಮಾರ್ಕೆಟ್ ಇರುತ್ತೆ ಇಲ್ಲ ಅಂದ್ರೆ ಇಲ್ಲ ನೋಡಿ 4 ಲಕ್ಷ ರೂಪಾಯಿ ಕೊಟ್ಟು ಬಿಸಿನೆಸ್ ನ ಪರ್ಚೇಸ್ ಮಾಡಿ ಆ ಪರ್ಚೇಸ್ ಮಾಡಲೋದಕ್ಕೆ ನಮಗೆ ಯಾವ ಯಾವ ಅಸೆಟ್ಸ್ ಬರ್ತಾ ಇದೆ ಅಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇದೆ ಯಾವ ಯಾವ ಅಸೆಟ್ಸ್ ಬರ್ತಾ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದು ಹೇಳಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆಯಪ್ಪ 2 ಲಕ್ಷ ರೂಪಾಯಿ ಬರ್ತಾ ಇದೆ ಹಾಗೆ ಹೇಳ್ತಾ ಇರಬೇಕು ಒಂದೊಂದೇ ಮಷಿನರಿ ಎಷ್ಟು ಬರ್ತಾ ಇದೆ 1 ಲಕ್ಷ ಬರ್ತಾ ಇದೆ ಆಮೇಲೆ ಫರ್ನಿಚರ್ ಎಷ್ಟು ಬರ್ತಾ ಇದೆ 10000 ಬರ್ತಾ ಇದೆ ಆಮೇಲೆ ಡೆಟಾಸ್ ಎಷ್ಟು ಬರ್ತಾ ಇದ್ರೆ 20000 ಗೆ ಆಮೇಲೆ ಸ್ಟಾಕ್ ಎಷ್ಟು ಬರ್ತಾ ಇದ್ರೆ 20000 ಬರ್ತಾ ಇದ್ರೆ ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಇಲ್ಲಿ ಎಲ್ಲಾದರೂ ಆಲ್ ಅಸೆಟ್ಸ್ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕ್ಯಾಶ್ ಕರೆಕ್ಟಾ ಸೋ ಅದಕ್ಕೆ ಕ್ಯಾಶ್ ಅಂಡ್ ಬ್ಯಾಂಕ್ ಯಾರು ಅದಕ್ಕೆ ಅಂತ ಇರೋದು ಸ್ಮೋಕಿಂಗ್ ಕಡಿಮೆ ಮಾಡಿ ಫಸ್ಟ್ ಸೊ 50000 ರೂಪೀಸ್ ಕರೆಕ್ಟ್ ಇಷ್ಟು ಅಸೆಟ್ಸ್ ನ ನಮಗೆ ಬರ್ತಾ ಇದೆ ಎಲ್ಲಿಂದ ಎ ಕಂಪನಿಯಿಂದ ಬರ್ತಾ ಇದೆ ಹಾಗೆ ಲಯಬಿಲಿಟೀಸ್ ಎರಡು ಲಯಬಿಲಿಟೀಸ್ ಇದೆ ನೋಡಮ್ಮ ಒಂದು ಕ್ರೆಡಿಟರ್ಸ್ ಇದ್ದಾರೆ ಕರೆಕ್ಟ್ ಎಷ್ಟು ಇದ್ದಾರೆ ಕ್ರೆಡಿಟರ್ಸ್ ಹೇಳಿ 60000 ಇದ್ದಾರೆ ಕರೆಕ್ಟ್ ಹಾಗೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಎಷ್ಟು ಇದ್ದಾರೆ ಹೇಳಿ 40000 ಇದ್ದಾರೆ ಈಗ ಈ ಅಸೆಟ್ಸ್ ಗೆ ಲಯಬಿಲಿಟೀಸ್ ಗೆ ನಾವು ಎಷ್ಟು ಬಿಸಿನೆಸ್ ನ ಪರ್ಚೇಸ್ ಮಾಡಿದೀವಿ ಎಷ್ಟು ಪರ್ಚೇಸ್ ಮಾಡಿದೀವಿ 4 ಲಕ್ಷ ರೂಪಾಯಿ ಮಾಡಿದೀವಿ ಕರೆಕ್ಟ್ ನೋಡಿ ಈ ಅಸೆಟ್ಸ್ ಈ ಲಯಬಿಲಿಟೀಸ್ ನಮಗೆ ಬಂದಿದೆ ಕರೆಕ್ಟ್ ಏನಪ್ಪ ಬಂದಿದೆಯಲ್ವಾ ಬಂದಿದ್ಯಾ ಇಲ್ವಾ ಇಷ್ಟು ಅಸೆಟ್ಸ್ ಬಂದಿದೆ ಇಷ್ಟು ಲಯಬಿಲಿಟೀಸ್ ನ ಮೈನಸ್ ಮಾಡ್ಕೊಂಡು ಎಷ್ಟು ಕೊಟ್ಟಿದೀವಿ 4 ಲಕ್ಷ ಕೊಟ್ಟಿದೀವಿ ಜಾಸ್ತಿ ಕೊಟ್ಟಿದೀವಾ ಕಡಿಮೆ ಕೊಟ್ಟಿದೀವಾ ಇದನ್ನ ಟೋಟಲ್ ಮಾಡು ಟೋಟಲ್ ಮಾಡೋ ಅವಶ್ಯಕತೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟಿದೆ 4 ಲಕ್ಷ ಇದೆ ಕರೆಕ್ಟ್ ನೋಡಿ 4 ಲಕ್ಷ ಟೋಟಲ್ ಅಸೆಟ್ಸ್ ಇದೆ ಅದರಲ್ಲಿ 1 ಲಕ್ಷ ರೂಪೀಸ್ ಲಯಬಿಲಿಟಿ ನ ಮೈನಸ್ ಮಾಡ್ಕೊಂಡು ಇನ್ನು ಎಷ್ಟು ಕೊಡಬೇಕಾಗಿತ್ತು ಆದ್ರೆ ಎಷ್ಟು ಕೊಡ್ತಾ ಇದ್ವಿ ಇನ್ನು 1 ಲಕ್ಷ ರೂಪಾಯಿ ಏನಾಯ್ತು ಜಾಸ್ತಿ ಕೊಡ್ತಾ ಇದ್ವಿ ಹೌದಾ ಆ ಜಾಸ್ತಿನ ನಾವೇನ್ ಮಾಡೋಣ ಗುಡ್ ವಿಲ್ ಅಕೌಂಟ್ ಅಂತ ಬರೆಯೋಣ ಏನಂತ ಹೇಳ್ತೀವಿ ಗುಡ್ ವಿಲ್ ಅಕೌಂಟ್ ದಿಸ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್ 1 ಲಕ್ಷ ರೂಪೀಸ್ ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹಾಕ್ತೀವಿ ಅರ್ಥ ಆಯ್ತಲ್ವ ನಿಮ್ಗೆ ಇನ್ನೊಂದ್ಸರಿ ಹೇಳ ಇನ್ನೊಂದ್ಸರಿ ನೋಡಿ ಟೋಟಲ್ ಅಸೆಟ್ಸ್ 4 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ವಿ ನೋಡಿ ನಿನ್ನ ಹತ್ರ ಇರೋ ಅಸೆಟ್ಸ್ ನ 4 ರೂಪಾಯಿ ಪರ್ಚೇಸ್ ಮಾಡಿದ್ವಿ 4 ಲಕ್ಷಕ್ಕೆ ನಿನ್ ಸಾಲನ ಯಾರು ಒಪ್ಕೊಂಡಿದೀನಿ ನಾನೇ ಒಪ್ಕೊಂಡಿದ್ದೀನಿ ನಿನ್ ಅಸೆಟ್ಸ್ 4 ಲಕ್ಷ ತಗೊಂಡು ನಿನ್ ಸಾಲ 1 ಲಕ್ಷ ನಾನು ಮೈನಸ್ ಮಾಡಿದ್ರೆ ನಿನ್ಗೆ ಎಷ್ಟಪ್ಪ ಕೊಡ್ಬೇಕಾಗಿತ್ತು ನಾನು 3 ಲಕ್ಷ ಕೊಡ್ಬೇಕಾಗಿತ್ತು ಆದ್ರೆ ಎಷ್ಟು ಕೊಟ್ಟಿದ್ದೀನಿ ನಾನು 4 ಲಕ್ಷ ಕೊಟ್ಟಿದ್ದೀನಿ ಇನ್ನು 1 ಲಕ್ಷ ಏನ್ ಮಾಡ್ತಾ ಇದ್ದೀನಿ ಜಾಸ್ತಿ ಕೊಡ್ತಾ ಇದ್ದೀನಿ ಏನ್ ಜಾಸ್ತಿ ಕೊಡ್ತಾ ಇದ್ದೀನಿ ಬಿಕಾಸ್ ನಿಮ್ ಕಂಪನಿನಲ್ಲಿ ಒಳ್ಳೆ ಹೆಸರು ಇದೆ ಹೌದಾ ಗುಡ್ ವಿಲ್ ಇದೆ ದಟ್ ಈಸ್ ಕಾಲ್ಡ್ ಎಸ್ ಎ ಗುಡ್ ವಿಲ್ ಅಕೌಂಟ್ ಡೆಬಿಟ್ 1 ಲಕ್ಷ ರೂಪೀಸ್ ನರೇಷನ್ ಏನಂತ ಬರೀತೀವಿ ಗೊತ್ತಾ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್ಡ್ ಕ್ಲಿಯರಾ ಈಗ ಎಲ್ಲ 3 ಎಂಟ್ರಿ ಬರುತ್ತೆ ಯೂಶುವಲ್ ಆಗಿ 3 ಜರ್ನಲ್ ಎಂಟ್ರಿ ಬರಿಬೇಕಾಗಿರೋದು ಎಲ್ಲಾ ಪ್ರಾಬ್ಲಮ್ ಬೇಕಾದ್ರೆ ನೀವು ಈ ಅಸೆಟ್ಸ್ ಎಲ್ಲ ತಗೊಂಡೋಗಿದಾರಲ್ಲ ಆಲ್ ಅಸೆಟ್ಸ್ ಅಂತ ಹೇಳಿದ್ರಲ್ವ ನೀವು ಇಷ್ಟು ಬರೆಯ ಬದಲು ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ 4 ಲ್ಯಾಕ್ಸ್ ಓಕೆನಾ 2 ಕ್ರೆಡಿಟರ್ಸ್ ಅಕೌಂಟ್ 60000 ಬಿಲ್ಸ್ ಬ್ಯಾಂಕ್ ಓವರ್ ಡ್ರಾಫ್ಟ್ 40000 ಬಿಸ್ನೆಸ್ ಪರ್ಚೇಸ್ ಅಕೌಂಟ್ 4 ಲ್ಯಾಕ್ಸ್ ಇಷ್ಟು ಪಾಯಿಂಟ್ ಉಳಿಸ್ಬೋದು ಬೇಕಾದ್ರೆ ಬಟ್ ಎಲ್ಲ ಅಸೆಟ್ಸ್ ಹೆಸರು ಬರೀರಿ ಎಲ್ಲ ಗೊತ್ತಿರೋದು ತಾನೆ ಎಸ್ ಆರ್ ನೋ ಎಸ್ ಸರ್ ಈಗ ಇನ್ನೂ ಒಂದು ಪಾಯಿಂಟ್ ಹೇಳಿದ್ದಾನೆ ಲಾಸ್ಟ್ ಅಲ್ಲಿ ಏನಂತೆ ಅಂದ್ರೆ ಎ ಕಂಪನಿ ಏನಾಗಿದೆ ಅಂತ ಕ್ಲೋಸ್ ಆಗೋಗ್ಬಿಟ್ಟಿದೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ 20000 ರೂಪಾಯಿ ಯಾರು ಕೊಟ್ಟಿದ್ದಾರೆ ಅಂತಪ್ಪ ಬಿ ಕಂಪನಿನೇ ಕೊಟ್ಟಿದ್ಯಂತೆ ನೋಡಿ ನಿನ್ ಕಂಪನಿನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ ನೀನ್ ಕ್ಲೋಸ್ ಮಾಡುವಾಗ ವೆನ್ ಯು ಆರ್ ಕ್ಲೋಸಿಂಗ್ ಯುವರ್ ಬಿಸ್ನೆಸ್ ಯು ಇನ್ಕರ್ ಸರ್ಟನ್ ಎಕ್ಸ್ಪೆನ್ಸಸ್ ಓಕೆ ದಟ್ ಎಕ್ಸ್ಪೆನ್ಸಸ್ 20000 ಹೂ ಇಸ್ ಪೇಯಿಂಗ್ ಆರ್ ಯು ಪೇಯಿಂಗ್
ನೋ ಯು ಆರ್ ನಾಟ್ ಪೇಯಿಂಗ್ ನೀನು ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇದ್ದಾರೆ ಬಿ ಕಂಪನಿ ಪರ್ಚೇಸಿಂಗ್ ಕಂಪನಿನೇ ಕೊಡ್ತಾ ಇದ್ದಾರೆ ಯಾಕೆ ಇರೋ ಬರೋ ಕ್ಯಾಶ್ ಕೂಡ ತಗೊಂಡ್ಬಂದ್ಬಿಟ್ಟಿದ್ದೀವಿ ಪರ್ಚೇಸ್ ಮಾಡ್ಬಿಟ್ಟಿದ್ದೀವಿ ನಾವು ಎಲ್ಲ ಅಸೆಟ್ಸ್ ಅಂದ್ರೆ ಇನ್ಕ್ಲೂಡಿಂಗ್ ಕ್ಯಾಶ್ ಕೊಟ್ಬಿಡು ಅಂತ ಹೇಳ್ತಾ ಇದ್ದೀವಿ ನಿನ್ನ ಹತ್ರ ಏನು ಇಲ್ಲ ಅದಕ್ಕೆ ಆಯ್ತಪ್ಪ 20,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅದನ್ನು ನಾನೇ ಕೊಡ್ತೀನಿ ಅಂತ ಹೇಳಿದ್ವಿ ಅದನ್ನ ನಿಮಗೆ 20,000 ಕೊಟ್ರೆ ನಿಮಗೆ ಎಕ್ಸ್ಟ್ರಾ ಕೊಟ್ಟಂಗ ಇಲ್ವಾ ಎಸ್ ಆರ್ ನೋ ಎಕ್ಸ್ಟ್ರಾ ಕೊಟ್ಟಂಗ ಅದಕ್ಕೆ ಫೋರ್ತ್ ಎಂಟ್ರಿ ಏನ್ ಬರೀತೀರ ಗೊತ್ತಾ ಗುಡ್ ವಿಲ್ ಅಕೌಂಟ್ ಡೆಬಿಟ್ 20,000 ಇದು ಡೆಬಿಟ್ ಓಕೆನಾ ಟು ಕ್ಯಾಶ್ ಅಕೌಂಟ್ ಎಷ್ಟು 20,000 ಬೀಯಿಂಗ್ ಎಕ್ಸ್ಪೆನ್ಸಸ್ ಆಫ್ ಎ ಲಿಮಿಟೆಡ್ ಪೇಡ್ ಅಂತ ಬರೀರಿ ಸಾಕು ಓಕೆನಾ ಈ ನಾಲ್ಕು ಜರ್ನಲ್ ಎಂಟ್ರಿ ತೋರಿಸಿದ್ರೆ ನೋಡಪ್ಪ 6 ಮಾರ್ಕ್ಸ್ ಬರುತ್ತೆ ಇದು ಒಂದು ಸ್ವಲ್ಪ ಜಾಸ್ತಿನೇ ಆಯ್ತು ಇಲ್ಲ ಅಂತ ಹೇಳ್ತಲ್ಲ ಬಟ್ ನಾವು ಅಮಾಲ್ಗಮೇಷನ್ ಮಾಡಬೇಕಾದ್ರೆ ಅಥವಾ ಅಬ್ಸಾರ್ಪ್ಷನ್ ಮಾಡಬೇಕಾದ್ರೆ ಈ ಜರ್ನಲ್ ಎಂಟ್ರೀಸ್ ಮೂರು ಜರ್ನಲ್ ಎಂಟ್ರೀಸ್ ಗ್ಯಾರಂಟಿ ಬರೋ ಅಂತ ಓಕೆನಾ ನಾನು ಆವಾಗಲೇ ಹೇಳಿದ್ನಲ್ವಾ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿ ಬರಿಬಹುದು ಅಂತೇಳಿ ಏನದು ಅಂತ ಹೇಳ್ತೀನಿ ಇಷ್ಟು ಬರೆಯೋ ಬದಲು ಓಕೆನಾ ಮೂರನೇ ಎಂಟ್ರಿನ ಮೂರನೇ ಎಂಟ್ರಿನ ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್ ಓಕೆನಾ 3 lakhs ಲೇ 4 lakhs ಫೋರ್ ಲ್ಯಾಕ್ಸ್ ಕರೆಕ್ಟಾ ಗುಡ್ ವಿಲ್ ಅಕೌಂಟ್ ಅಲ್ವಾ ಬ್ಯಾಲೆನ್ಸಿಂಗ್ ಬಂದಿರೋದು ಬ್ಯಾಲೆನ್ಸಿಂಗ್ ಫಿಗರ್ 1 lakh ಅಲ್ಲಿಗೆ ಒಟ್ಟು 5 lakh 5 lakh ಬೇಕಾದ್ರೆ ಇಂಗು ಬೇಕಾದ್ರೂ ಬರೀ ಅರ್ಥ ಆಗ್ತಿದ್ಯಾ ಇನ್ಸ್ಟೆಡ್ ಆಫ್ ಟೇಕಿಂಗ್ ಆಲ್ ದ ನೇಮ್ಸ್ ಆಫ್ ದ ಅಸೆಟ್ಸ್ ಯು ಕ್ಯಾನ್ ರೈಟ್ ಓನ್ಲಿ ಆಲ್ ಅಸೆಟ್ಸ್ ಬಿಕಾಸ್ ಆಲ್ ಅಸೆಟ್ಸ್ ಹ್ಯಾವ್ ಬಿನ್ ಟೇಕನ್ ಕ್ಲಿಯರ್ ಬರ್ಕೊಂಡಿ ಬೇಕು